ಎಮ್ ಆರ್ ಆರ್ ನೇಚರ್ ಕ್ಯೂರಲ್ಲಿ ಇವತ್ತು ನನಗೆ ಲಾಸ್ಟ್ ಡೇ ಅಂದರೆ 7th ಡೇ. ಈ ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ತಾ ಇದೆ, ಐ ಆಮ್ ರಿಯಲಿ ಸಾರಿ. ಟ್ರಾವೆಲಿಂಗಲ್ಲಿದೆ ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಲಿಲ್ಲ. ತುಂಬ ಜನದ್ದು ಕ್ವಶನ್ ಏನು ಅಂತಂದರೆ, ಇಲ್ಲಿಗೆ ಏನು ಟ್ರೀಟ್ಮೆಂಟ್ ಸಿಕ್ಕುತ್ತೆ, ಅದರದ್ದು ರೇಟ್ ಏನು, ರೂಮ್ಸ್ ಹೇಗಿದೆ, ಅದರದ್ದು ರೇಟ್ ಏನು ಅಂತ ಈ ವಿಡಿಯೋಲಿ ನಾನು ಅದನ್ನು ತೋರಿಸ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಒಂದಷ್ಟು ಜನ ಅಲ್ಲೇ ಇರೋವ್ರದ್ದು ರಿಯಾಕ್ಷನ್ನ ನಿಮಗೆ ಕೊಡ್ತೀನಿ. ಅದ್ರ ಜೊತೆಗೆ ಇವತ್ತು ನಾನು ಏನು ಫುಡ್ ತೊಗೊಂಡೆ, ಏನು ಕೊಟ್ಟರು ಅದನ್ನೂ ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ನೇಚರ್ ಕ್ಯೂರಲ್ಲಿ ನಿಮಗೆ ಜನರಲ್ ವಾರ್ಡ್ ಸಿಕ್ಕುತ್ತೆ, 3 ಶೇರಿಂಗ್ ಸಿಕ್ಕುತ್ತೆ, 2 ಶೇರಿಂಗು, ಸೆಮಿ ಡಿಲಕ್ಸು, ಡಿಲಕ್ಸು, ಎಕ್ಸಿಕ್ಯೂಟಿವ್ ಅಂತ ಇಷ್ಟು ಥರ ರೂಮ್ಸ್ಗಳು ನಿಮಗೆ ಸಿಕ್ಕುತ್ತೆ. ಫಾರ್ ಎಕ್ಸಾಂಪಲ್ ಜನರಲ್ ವಾರ್ಡ್ ಹೇಗಿದೆ ಅಂತ ತೋರಿಸ್ತೀನಿ. ಒಂದಿನಕ್ಕೆ 500 ರೂಪಾಯಿ, ಅದಕ್ಕೆ ಬನ್ನಿ ನೋಡೋಣ. ಸೊ ಜನರಲ್ ವಾರ್ಡ್ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಹೊರಗಡೆ ಈ ರೀತಿ ನಿಮಗೆ ಒಂದು ಸೋಫಾ ಇದೆ, ಇಲ್ಲಿ ಆರಾಮಾಗಿ ಕುತ್ಕೊಂಡು ಎಷ್ಟೊಂದು ಜನ ಸೀರಿಯಲ್ಸ್ ನೋಡ್ತಾ ಇರ್ತಾರೆ. ಇದು ಹಾಲ್ ಅಂತ ಅಂದ್ಕೊಳ್ಳಿ. ಸೊ ಇದು ರೂಮು, ಇಲ್ಲಿ ನೋಡಿ ಬೆಡ್ಗಳು ಈ ರೀತಿ ಇದೆ. ಎಲ್ಲರಿಗೂ ಇಲ್ಲಿ ಕಪೋರ್ಡ್ಗಳಿದೆ, ಬೆಡ್ಡು ಚೆನ್ನಾಗಿದೆ ಆ್ಯಕ್ಚುಲಿ. ಇಲ್ಲಿ ನೋಡಿ ಬೆಡ್ ಎಲ್ಲ ಚೆನ್ನಾಗಿದೆ, ಇನ್ನೂ ರೆಡಿ, ನೀವು ಬಂದ ಮೇಲೆ ಅವರು ರೆಡಿ ಮಾಡಿಕೊಡ್ತಾರೆ ಆ ರೀತಿ ನೀಟಾಗಿ. ಸೊ ಎಲ್ಲ ನೀಟ್ನೆಸ್ ನೋಡಿ ಎಷ್ಟು ಚೆನ್ನಾಗಿದೆ, ಕ್ಲೀನಾಗಿ ಕ್ಲೀನ್ ಮಾಡ್ತಾರೆ ಡೈಲಿ ಬಂದು. ಸೊ ಈ ರೀತಿ ಕಬೋರ್ಡ್ ಇರುತ್ತೆ, ನಿಮ್ಗೊಂದು ಲಾಕ್ ಕೊಡ್ತಾರೆ, ನಿಮ್ಮ ಲಗೇಜ್ ಇಟ್ಕೊಳ್ಳೋಕ್ಕೆ ಇಷ್ಟು ಜಾಗ ಇದೆ. ಒಂದು ಸೈಡ್ ಮಾತ್ರ ಓಪನ್ ಮಾಡಿದೆ, ಇನ್ನೊಂದು ಸೈಡ್ನ ಓಪನ್ ಮಾಡಿಲ್ಲ. ಸೊ ನಂಗೆ ಜಾಸ್ತಿ ಟೈಮ್ ಇಲ್ಲ ಅದಕ್ಕೆ. ಸೊ ಅಗೇನ್ ಬಂದರೆ ಹಿಂಗೆ ನಿಮಗೆ ಇಲ್ಲಿ ಮಿರರ್ ಕಾಣಿಸುತ್ತೆ, 2 ಮಿರರ್ ಇಟ್ಟಿದ್ದಾರೆ ನೋಡಿ, ಸಿಂಕ್ ಇದೆ. ಸೊ ಬಾತ್ರೂಮ್ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ, ಹೀಗಿದೆ ನೋಡಿ, ನೀಟಾಗಿದೆ, ನೀಟಾಗಿಲ್ಲ ಅಂತ ಏನಿಲ್ಲ. ಇದು ಒಂದು ರೂಮು. ಸೊ ಇದು 2 ರೂಮು, ಇನ್ನೊಂದು ಬಾತ್ರೂಮು, ಇದು 3ನೇದು, 3 ಬಾತ್ರೂಮು. ಇಲ್ಲಿ ಸ್ನಾನ ಮಾಡೋಕ್ಕೆ ಜಾಗ, ಸ್ನಾನ ಮನೆ. ಇದು ಚೆನ್ನಾಗಿದೆ, ಡೈಲಿ ಬಂದು ಕ್ಲೀನ್ ಮಾಡ್ತಾರೆ, ನೀಟಾಗಿರುತ್ತೆ. ಇಲ್ಲಿ 3 ಇದೆ. ಸೊ ದಿಸ್ ಇಸ್ ಜನರಲ್ ವಾರ್ಡ್. 2 ಶೇರಿಂಗ್ ರೂಮ್ನ ಇವಾಗ ನಾನು ತೋರಿಸ್ತೀನಿ. ಅದಕ್ಕೆ ಒಂದಿನಕ್ಕೆ 850 ರೂಪಾಯಿ ಇರುತ್ತೆ, ಅಲ್ಲಿ ಇಬ್ಬರು ಇರ್ಬೋದು. ಅಕಸ್ಮಾತ್ ಆ 2 ಜನ ಇರೋದು ನನಗೊಬ್ಬರಿಗೆ ಬೇಕು ಅಂತಂದರೆ 1,500 ರೂಪೀಸ್ ಆಗುತ್ತೆ, ಒಬ್ಬರೇ ಉಳ್ಕೊತೀನಿ ಅಂತಂದರೆ. ಸೊ ಬನ್ನಿ ರೂಮ್ ತೋರಿಸ್ತೀನಿ. ಸೊ ಫ್ರೆಂಡ್ಸ್, 2 ಶೇರಿಂಗ್ ಅಂದರೆ ಈ ರೀತಿ ಇರುತ್ತೆ, ಇಷ್ಟು ದೊಡ್ಡದಿರುತ್ತೆ. ಇಲ್ಲೊಬ್ರು ಇರ್ಬೋದು, ಇಲ್ಲೊಬ್ರು ಇರ್ಬೋದು. ಸೊ ನಿಮ್ಗೊಂದು ಕಬೋರ್ಡ್ ಸಿಗುತ್ತೆ, ಇಲ್ಲಿ ಒಂದು ವರ್ಕ್ ಮಾಡೋಕ್ಕೆ ವರ್ಕಿಂಗ್ ಟೇಬಲ್ ಸಿಗುತ್ತೆ, ಟಿವಿ ಇರುತ್ತೆ, ಇಲ್ಲೊಂದು ಟೇಬಲ್ ಸಿಗುತ್ತೆ ನಿಮಗೆ, ಒಂದು ಚೆನ್ನಾಗಿರೋ ಮಿರರ್ ಕೂಡ ಸಿಗುತ್ತೆ. ಅದ್ರ ಜೊತೆಗೆ ರೆಸ್ಟ್ ರೂಮ್, ಅದು ನೀಟಾಗಿದೆ, ದೊಡ್ಡದಾಗಿದೆ, ಒಯ್ ಚಿಕ್ಕದಾಗಿದೆ, ಸಾರಿ, ಇನ್ನೊಂದು ರೂಮಲ್ಲಿ ತುಂಬ ದೊಡ್ಡದಾಗಿತ್ತು. ಈ ರೂಮಲ್ಲಿ ಒಂದು ಗೀಝರ್ ಇದೆ, ಒಂದು ಸಪ್ರೇಟ್ ಇದು ಡಬಲ್ ರೂಮ್. 3 ಶೇರಿಂಗ್ ರೂಮಲ್ಲೂ ಸೇಮ್ ಇದೇ ರೀತಿ ಇರುತ್ತೆ, ಪಕ್ಕದಲ್ಲಿ ಒಂದು ಬೆಡ್ ಎಕ್ಸ್ಟ್ರಾ ಆ್ಯಡ್ ಆಗಿರುತ್ತೆ, ಅದಕ್ಕೆ 650 ರುಪೀಸು ಪರ್ ಹೆಡ್ಡು. ಅಕಸ್ಮಾತ್ ನೀವೇನಾದರೂ 3 ಬೆಡ್ಡು ಒಬ್ಬರೇ ತೊಗೊಳ್ತೀರಾ, ಒಬ್ಬರೇ ಇರ್ತೀರಾ ಅನ್ನೋದಾದರೆ ಅದನ್ನು ನಿಮಗೆ 1,500 ರೂಪಾಯಿಗೆ ಕೊಡ್ತಾರೆ. ಇವಾಗ ಡಬಲ್ ಶೇರಿಂಗ್ ನೋಡಿದ್ವಿ, 3 ಶೇರಿಂಗ್ ಬಗ್ಗೆ ಡೀಟೇಲ್ಸ್ ಕೊಟ್ಟರೆ, ಜನರಲ್ ವಾರ್ಡ್ ಬಗ್ಗೆನೂ ನಿಮಗೆ ತೋರಿಸ್ತೆ. ಅಪಾರ್ಟ್ ಫ್ರಮ್ ದಟ್ ಸೆಮಿ ಡಿಲಕ್ಸ್, ಡಿಲಕ್ಸ್ ಎಕ್ಸಿಕ್ಯೂಟಿವ್ ಅಂತ ಇದೆ. ಇವಾಗ ಸೆಮಿ ಡಿಲಕ್ಸ್ ರೂಮ್ ತೊಗೊಳ್ತೀರಾ ಅಂತಂದರೆ, ನೀವು ಸಿಂಗಲ್ ಆಕ್ಯುಪೆನ್ಸಿ ಇರ್ತೀರಿ ಅಂದರೆ 2,000 ರೂಪಾಯಿ, ಡಬಲ್ ಆಕ್ಯುಪೆನ್ಸಿಗೆ 2,500 ರೂಪಾಯಿ ಆಗುತ್ತೆ ಒಂದಿನಕ್ಕೆ. ಅದೇ ರೀತಿ ಡಿಲಕ್ಸ್ ರೂಮಲ್ಲೇ ಸಿಂಗಲ್ ಆಕ್ಯುಪೆನ್ಸಿಗೆ 3,000 ರೂಪಾಯಿ ಇರುತ್ತೆ, ಡಬಲ್ ಆಕ್ಯುಪೆನ್ಸಿಗೆ 3,500 ಇರುತ್ತೆ. ಅದೇ ರೀತಿ ಎಕ್ಸಿಕ್ಯೂಟಿವ್ ರೂಮ್ಗೆ ಸಿಂಗಲ್ ಆಕ್ಯುಪೆನ್ಸಿಗೆ 5,500 ರೂಪಾಯಿ ಇರುತ್ತೆ, ಡಬಲ್ ಆಕ್ಯುಪೆನ್ಸಿಗೆ 6,000 ಇರುತ್ತೆ. ಇದಕ್ಕಿಂತ ತುಂಬ ಚೆನ್ನಾಗಿದೆ ರೂಮ್ಗಳು, ಅದು ಅದಕ್ಕೆ ರೇಟ್ಸು ಕೂಡ ಅದೇ ರೀತಿ ಇದೆ. ಈಗ ಫಾರ್ ಎಕ್ಸಾಂಪಲ್ ಎಕ್ಸಿಕ್ಯೂಟಿವ್ ರೂಮಲ್ಲಿ ನೀವೇನಾದರೂ ಅದನ್ನು ಚೂಸ್ ಮಾಡಿಕೊಂಡ್ರೆ, ಮಸಾಜ್ ಎಲ್ಲ ಬಂದು ನಿಮ್ಮ ರೂಮ್ಗೆ ಮಾಡ್ತಾರೆ, ಫುಡ್ಡೆಲ್ಲ ತೊಗೊಂಡು ಬಂದು ನಿಮ್ಮ ರೂಮ್ಗೆ ಕೊಡ್ತಾರೆ, ಮತ್ತು ಕೆಲವೊಂದು ಟ್ರೀಟ್ಮೆಂಟ್ ಮಾತ್ರ ಹೋಗಿ ಬಿಲ್ಡಿಂಗ್ ಹೋಗಬೇಕಾಗತ್ತೆ, ಈ ರೀತಿ ಒಂದೊಂದು ಸ್ಪೆಷಾಲಿಟಿ ಇರುತ್ತೆ. ಸೊ ನೀವು ಜನರಲ್ ವಾರ್ಡಲ್ಲೇ ಇಟ್ಕೊಂಡು ಟ್ರೀಟ್ಮೆಂಟ್ ಎಲ್ಲ ತೊಗೊಳ್ಬೋದು ಆ್ಯಕ್ಚುಲಿ, ಯಾಕಂದರೆ ಜನರಲ್ ವಾರ್ಡು ಕೂಡ ಅಷ್ಟೇ ಚೆನ್ನಾಗಿದೆ, ನೀಟ್ನೆಸ್ ಇದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಆರಾಮಾಗಿ ಆ ರೇಟಲ್ಲಿ ನೀವು ಉಳ್ಕೊಬೋದು. ನೋಡೋಕ್ಕೆ ಒಂದು ರೀತಿ ರೆಸಾರ್ಟ್ ಥರ ಇದೆ ಇದು, ಆ ರೇಟು ಕೊಡ್ತಾರೆ ಅಂದರೆ ನಿಜವಾಗ್ಲೂ ಪರವಾಗಿಲ್ಲ. ಡಿಲಕ್ಸು ಎಕ್ಸಿಕ್ಯೂಟಿವ್ ಸೆಮಿ ಡಿಲಕ್ಸ್ ರೂಮ್ನ ನಾನು ಶೂಟ್ ಮಾಡಿಲ್ಲ ಆ್ಯಕ್ಚುಲಿ, ನೀವು ಅಲ್ಲಿ ಹೋದರೆ ಒಂದು ಸಲ ಎಲ್ಲ ಚೆಕ್ ಮಾಡಿಬಿಟ್ಟು ಆಮೇಲೆ ನೀವು ಚೂಸ್ ಮಾಡ್ಕೊಳ್ಳಿ. ಇಲ್ಲ ನನ್ನ ಹತ್ರ ದುಡ್ಡು ಜಾಸ್ತಿ ಇದೆ ಅಂದರೆ ನಿಮಗೆ ಹೈಯರ್ ಬಡ್ಜೆಟ್ಗೂ ಹೋಗಿ ಆ ರೂಮಲ್ಲಿ ಇದ್ಕೊಂಡು ನೀವು ಬರಬಹುದು. ಇವಾಗ ಇದಿಷ್ಟು ರೂಮ್ ರೇಟ್ಸ್ಗಳ ಬಗ್ಗೆ ನಾನು ನಿಮಗೆ ಡೀಟೇಲ್ಸ್ ಕೊಟ್ಬಿಟ್ಟೆ. ಇವಾಗ ಏನೆಲ್ಲ ಟ್ರೀಟ್ಮೆಂಟ್ ಸಿಕ್ಕುತ್ತೆ,
ಆ ಟ್ರೀಟ್ಮೆಂಟ್ದು ರೇಟ್ ಏನಿದೆ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಇವಾಗ ಏನು ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ನಾನಿಲ್ಲಿ ಓದ್ತಾ ಹೋಗ್ತೀನಿ, ಬಿಕಾಸ್ ಕೆಲವ್ರಿಗೆ ಇಂಗ್ಲೀಷ್ ಬರಲ್ಲ. ಫಾಸ್ಟಾಗಿ ಓದ್ತಾ ಹೋಗ್ತೀನಿ. ಅದ್ರ ಪಕ್ಕದಲ್ಲೇ ರೇಟ್ಸ್ ಕೂಡ ಇದೆ ನೋಡಿ. ಫುಲ್ ಬಾಡಿ ಮಸಾಜ್, ಪೌಡರ್ ಮಸಾಜ್, ಸಾಲ್ಕ್ಲೋ ಮಸಾಜ್, ಹಾರ್ಟ್ ಸ್ಟೋನ್ ಮಸಾಜ್, ಫ್ರೂಟ್ ಮಸಾಜ್, ಸೋನಾ ಬಾತ್, ಹೈಡ್ರೋ ಮಸಾಜ್, ಅಂಡರ್ ವಾಟರ್ ಮಸಾಜ್, ಮಡ್ ಬಾತ್, ವರ್ಲ್ಪೂಲ್ ಬಾತ್, ಕೋಲನ್ ಹೈಡ್ರೋಥೆರಪಿ, ಆಕ್ಯುಪಂಕ್ಚರ್, ಫಿಸಿಯೋಥೆರಪಿ, ಶಿರೋಧಾರ, ತಕ್ರಧಾರ, ಟಚ್, ಡೀಪ್ ಟಿಶ್ಯೂ ಮಸಾಜ್, ಈ ರೀತಿ ಸಿಕ್ಕುತ್ತೆ ಟ್ರೀಟ್ಮೆಂಟ್ಗಳು. ಅದ್ರ ಜೊತೆಗೆ ರಿಫ್ಲೆಕ್ಸ್ ಫುಟ್ ಮಸಾಜ್, ಕೋಲ್ಡ್ ಸರ್ಕ್ಯುಲಾರ್ಜೆಟ್, ಪಾರ್ಶಿಯಲ್ ಮಸಾಜ್, ಜಾನುಬಸ್ತಿ, ಕಟಿಬಸ್ತಿ, ಗ್ರೀವಬಸ್ತಿ, ಟರ್ಮರಿಕ್ ಬಾತ್, ಪಿಂಡಪತ್ರಿ, NATM, ಆಮೇಲೆ ಸ್ಟೀಮ್ ಬಾತ್, ಹಾಟ್ ಮಡ್, ಹೆಡ್ ಮಸಾಜ್, ಫ್ರೂಟ್ ಫೇಶಿಯಲ್, ಮಸ್ಟರ್ಡ್ ಪ್ಯಾಕ್, ಪಾರ್ಶಿಯಲ್ ಮಸಾಜ್, ಪಿಂಡಪತ್ರ ಪಾರ್ಶಿಯಲ್, ನ್ಯೂಟ್ರಲ್ ಇಮರ್ಷನ್ ಬಾತ್. ಇಷ್ಟು ಥರ ಟ್ರೀಟ್ಮೆಂಟ್ಗಳು ಸಿಗುತ್ತೆ. ಅದ್ರ ಜೊತೆಗೆ ಫೇಸ್ ಪ್ಯಾಕ್ ಅಂತ ಬಂದಾಗ ಮಿಕ್ಸ್ ಫ್ರೂಟ್ ಪ್ಯಾಕ್, ಪಪಾಯ ಪ್ಯಾಕ್, ಕುಕುಂಬರ್ ಪ್ಯಾಕ್, ಮಟ್ಟು ಫೇಸ್, ಈ ರೀತಿ ಟ್ರೀಟ್ಮೆಂಟ್ಗಳು ಅಲ್ಲಿ ಸಿಗುತ್ತೆ. ಅದಕ್ಕೆ ತಕ್ಕಂಗೆ ರೇಟ್ಸ್ಗಳು ಕೂಡ ಇದೆ. ನನಗೆ ಕೇಳಿದ್ರೆ ಅಲ್ಲಿರೋ ಇನ್ಫ್ರಾಸ್ಟ್ರಕ್ಚರ್ಗೆ ಅವ್ರು ಮಾಡೋ ನೀಟ್ನೆಸ್ ಏನು ಮೇಂಟೈನ್ ಮಾಡ್ತಾರೋ ಅದಕ್ಕೆಲ್ಲ ಕಂಪೇರ್ ಮಾಡಿದಾಗ, ಮತ್ತು ಅವ್ರು ಕೊಡೋ ಟ್ರೀಟ್ಮೆಂಟು ನಾನು ತೊಗೊಂಡಿದ್ದೀನಲ್ಲ 7 ದಿನ ಇದ್ದು, ರೀಸನಬಲ್ ರೇಟ್ ಇದೆ, ಆರಾಮಾಗಿ ಕೊಡ್ಬೋದು. ತುಂಬ ಜನ ಹೋಗ್ತೀರಾ ರೆಸಾರ್ಟ್ಗೆ ಅಂತ, ಒಂದು ದಿನಕ್ಕೆ 10,000 ಕೊಡ್ತೀರಾ, 2 ದಿನಕ್ಕೆ 20,000 ಕೊಡ್ತೀರಾ, ಅಥವಾ 5,000 ಕೊಡ್ತೀರಾ ಅಂತ ತಿಳ್ಕೊಳ್ಳಿ. ಸೊ ಒಂದು ದಿನಕ್ಕೆ ನೀವು ಅಷ್ಟು ಸ್ಪೆಂಡ್ ಮಾಡ್ತೀರಾ, ಬಂದು ಇಲ್ಲಿ ನೀವು ಒಂದು 10,000 ಇಟ್ಕೊಂಡು ಬಂದರೆ ಇಲ್ಲಿ ನೀವು ಒಂದು 10 ದಿನ ಆರಾಮಾಗಿದ್ದು ಎಲ್ಲ ಟ್ರೀಟ್ಮೆಂಟ್ ತೊಗೊಂಡು ಹೋಗ್ಬೋದು. ವಿತ್ ಫುಡ್ಡು, ವಿತ್ ಅಕಾಮಿಡೇಷನು, ಟ್ರೀಟ್ಮೆಂಟು ಎಲ್ಲ ಮುಗ್ದೋಗ್ಬಿಡತ್ತೆ. ಇನ್ನೊಂದು, ನಾನು ಇದೇನು ಪೇಯ್ಡ್ ಪ್ರಮೋಷನ್ ಅಲ್ಲ ಅಥವಾ ಅಡ್ವರ್ಟೈಸ್ ಏನೋ ಮಾಡ್ತಾ ಇಲ್ಲ, ನಾನು ಇಲ್ಲೇ ಹೋಗಿ ಅಂತ ಹೇಳ್ತಾ ಇಲ್ಲ. ನಿಮಗೆ ಧರ್ಮಸ್ಥಳದಲ್ಲಿ SDM ಅಂತ ಅವ್ರದ್ದು ಶಾಂತಿವನ ಇದೆ, ಅಲ್ಲಿ ಬೇಕಾದರೂ ಹೋಗಿ. ಉಡುಪಿಲಿ ಪರೀಖ ಅಂತ ಇದೆ, ಅಲ್ಲಿ ಬೇಕಾದರೂ ಹೋಗಿ. ಅಥವಾ ಇವಾಗ ನಾನು ಹೇಳೋದ್ನಲ್ಲ MRR, ಅಲ್ಲಿ ಬೇಕಾದರೂ ಹೋಗಿ. ಈ ರೀತಿ ತುಂಬ ಕಡೆ ಇದೆ ನಮ್ಮ ಕರ್ನಾಟಕದಾದ್ಯಂತ, ಎಷ್ಟೊಂದು ಕಡೆ ಇದೆ ನೇಚರ್ ಕ್ಯೂರ್ ಥೆರಪಿನ ಕೊಡುವಂಥದ್ದು. ಎಲ್ಲಾದರೂ ಹೋಗಿ ನೀವು ಟ್ರೀಟ್ಮೆಂಟ್ ತೊಗೊಳ್ಳಿ. ಇಷ್ಟು ದಿನ ನಾನು ವಿಡಿಯೋ ಮಾಡಿದ ಉದ್ದೇಶ ಏನು ಅಂತಂದರೆ, ಎಷ್ಟೊಂದು ಜನಕ್ಕೆ ಈ ರೀತಿ ಟ್ರೀಟ್ಮೆಂಟ್ ಇರುತ್ತೆ ಅಂತ ಗೊತ್ತಿರಲ್ಲ. ನ್ಯಾಚುರಲಾಗಿ ಎಷ್ಟೊಂದು ಕಾಯಿಲೆಗಳು ಬರದೇ ಇರೋ ರೀತಿ ತಡೆಗಟ್ಬೋದು, ಮತ್ತು ಬಂದಿದ್ದರೆ ಅದನ್ನು ಕ್ಯೂರ್ ಮಾಡ್ಕೊಳ್ಬೋದು. ಅಥವಾ ಮೆಡಿಕೇಷನಲ್ಲಿತ್ತು ಅಂತಂದರೆ ಏನೂ ಸಿಂಪ್ಟಮ್ಸ್ ಇಲ್ಲದೆ ಇರೋ ರೀತಿ ಇನ್ನೂ ನಿಮ್ಮ ಹೆಲ್ತ್ನ ಚೆನ್ನಾಗಿ ಮಾಡ್ಕೊಳ್ಬೋದು. ಸೊ ಇದೆಲ್ಲ ಗೊತ್ತಿರಲ್ಲ, ತುಂಬ ಜನಕ್ಕೆ ಗೊತ್ತಾಗಲಿ ಅಂತ ಹೇಳಿ ಅಷ್ಟೇ ನಾನು ಈ ವಿಡಿಯೋ ಮಾಡಿದ್ದು. ಸೊ ಇವಾಗ ಇಲ್ಲೇ ಟ್ರೀಟ್ಮೆಂಟ್ ತೊಗೊಂಡಂತಹ ನನ್ನ ಸ್ನೇಹಿತರು ಇಲ್ಲಿದ್ದಾರೆ. ನನ್ನ ಲಾಸ್ಟ್ ದಿನ ಹೊರಡ್ತಾ ಇದ್ದೀನಿ, ಅದಕ್ಕೋಸ್ಕರ ನನಗೆ ಸೆಂಡ್ ಆಫ್ ಮಾಡೋಕ್ಕೆ ಬಂದಿದ್ದಾರೆ ಅವರು. ಸೊ ಅವ್ರ ಎಕ್ಸ್ಪೀರಿಯನ್ಸ್ ನೀವೇ ಹೇಳಿ. ಇವರು ನನ್ನ ಫ್ರೆಂಡ್ಸು, ನಾವೆಲ್ಲರೂ ಒಟ್ಟಿಗೆ ಇರ್ತಾ ಇದ್ವಿ. ಸೊ ಹೇಗನ್ನಿಸ್ತಾ ಇದೆ ಇಲ್ಲಿ ಬಂದು? ತುಂಬ ಚೆನ್ನಾಗಿದೆ. ಏನಿಷ್ಟ ಆಯಿತು? ಆಂಬಿಯನ್ಸ್ ತುಂಬ ಚೆನ್ನಾಗಿದೆ, ರೂಮ್ಸ್ ಚೆನ್ನಾಗಿದೆ, ಫುಡ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಟ್ರೀಟ್ಮೆಂಟ್ ಯಾವುದು ಇಷ್ಟ ಆಯಿತು? ಟ್ರೀಟ್ಮೆಂಟು ಹಾರ್ಟ್ ಸ್ಟೋನ್. ಹಾರ್ಟ್ ಸ್ಟೋನ್ ಮಸಾಜ್ ಇಷ್ಟ ಆಯಿತಾ? ಓಕೆ. ಸೊ ಅದು ಬಿಟ್ಟು ಬೇರೆ ಇನ್ನೇನಾದರೂ? ಓಕೆ. ಫುಡ್ ಹೇಗನ್ನಿಸ್ತಿಲಿ? ಫುಡ್ ಚೆನ್ನಾಗಿದೆ. ಓಕೆ. ಏನಕ್ಕೆ ಬಂದಿದ್ದು, ಅಥವಾ ಬಂದಮೇಲೆ ಏನಾದ್ರು ಚೇಂಜಸ್ ಕಾಣಿಸ್ತಾ ಇದೆಯಾ ನಿಮ್ಮಲ್ಲಿ? ಏನು ಗೊತ್ತಾಗ್ತಾ ಇದ್ದಿದ್ದು? ವೆರಿಕೋಸ್ ವೆನ್ಸ್ಗೋಸ್ಕರ. ಓಕೆ. ಕಮ್ಮಿ ಆಗಿದೆ. ಓಕೆ, ಥ್ಯಾಂಕ್ ಯು. ಸೊ ಇವರು ಕೂಡ ನಮ್ಮ ಫ್ರೆಂಡೇ, ನಾವೆಲ್ಲರೂ ಒಟ್ಟಿಗೆ ಊಟ ಮಾಡ್ತಿದ್ವಿ, ಒಟ್ಟಿಗೆ ಇರ್ತಿದ್ವಿ. ಸೊ ನೀವಿನ್ನೂ, ನಿಮ್ದು ಇನ್ನೂ ತುಂಬ ದಿನ ಇದೆ ಅಲ್ಲ, ಬಂದು ಎಷ್ಟು ದಿನ ಆಯ್ತು ನೀವು? ಇವತ್ತಿಗೆ 7th ಡೇ. 7th ಡೇ. ಸೊ ಹೇಗನ್ನಿಸ್ತಾ ಇದೆ? ಇಟ್ಸ್ ವೆರಿ ರಿಜುವಿನೇಟಿಂಗ್, ಮೈಂಡ್ ಡಿಸ್ಟ್ರೆಸ್ಸಿಂಗ್, ವೆರಿ ನೈಸ್. ಓಕೆ. ಏನೆಲ್ಲ ಟ್ರೀಟ್ಮೆಂಟ್, ಏನು ಟ್ರೀಟ್ಮೆಂಟ್ಗೆ ಅಂತ ಬಂದ್ರಿ ನೀವು? ನಾನು ಬೇಸಿಕಲಿ ರಿಜುವಿನೇಷನ್ ಏನೇ, ವೆಯ್ಟ್ ಲಾಸ್ ಇಟ್ಸ್ ಪಾರ್ಟ್ ಆಫ್ ಇಟ್, ಬಟ್ ಇಟ್ ಡಸಂಟ್ ಹ್ಯಾಪನ್ ಫಾರ್ ಮೀ ಸೋ ಈಸಿಲಿ, ಬಟ್ ಇಟ್ ರಿಯಲಿ ವರ್ಕ್ಸ್. ಆಫ್ಟರ್ ಗೋಯಿಂಗ್ ಬ್ಯಾಕ್ ಇಟ್ ರಿಯಲಿ ವರ್ಕ್ಸ್. ಓಕೆ. ಫುಡ್ ಹೇಗನ್ನಿಸ್ತು? ತುಂಬ ಚೆನ್ನಾಗಿದೆ. ಓಕೆ. ನಿಮ್ಮ ಫೇವ್ರೆಟ್ ಟ್ರೀಟ್ಮೆಂಟ್ ಯಾವುದು? ನನಗೆ ಹಾಟ್ ಸ್ಟೋನ್, ಪಿಂಡಪತ್ರ, ಇವನ್ ಆಯಿಲ್ ಮಸಾಜಸ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಓಕೆ. ಇನ್ನು ಎಷ್ಟು ದಿನ ಇರ್ತೀರಾ? ನಾಳೆ ಐ ಆಮ್ ಗೋಯಿಂಗ್ ಬ್ಯಾಕ್. ಓಕೆ, ಥ್ಯಾಂಕ್ ಯು ಡಿಯರ್, ಥ್ಯಾಂಕ್ ಯು. ಪರವಾಗಿಲ್ಲ. ಸೊ ಇವರು ಹೊಸಬ್ರು ಹಾಯ್ ಮಾಡಿ ಸಾಕು, ಇವತ್ತು ಬಂದಿದ್ದೀರಾ, ಹಾಯ್. 7 ಡೇಸ್ ಹೇಗೋಯ್ತು ಅಂತ ನನಗೆ ಗೊತ್ತಿಲ್ಲ. 7th ಡೇ ನಾನು ಎಲ್ಲ ಟ್ರೀಟ್ಮೆಂಟ್ ತೊಗೊಂಡು, ಎಲ್ಲ ಫುಡ್ಡು ತೊಗೊಂಡು, ಯೋಗ ಎಲ್ಲ ಮಾಡಿಕೊಂಡು ನಾನು ಹೊರಟೆ. ಆ್ಯಕ್ಚುಲಿ ರಿಪೀಟೆಡ್ ಟ್ರೀಟ್ಮೆಂಟ್ ತೊಗೊಂಡೆ ಇಲ್ಲಿ, ಯಾಕೆಂದರೆ ನಂಗೆ ಆಯಿಲ್ ಮಸಾಜ್ ತುಂಬ ಇಷ್ಟ ಆಯಿತು, ನನಗೆ ಡ್ರೈ ಸ್ಕಿನ್ನು, ಅದಕ್ಕೋಸ್ಕರ ಆ ಟ್ರೀಟ್ಮೆಂಟ್ನ ನಾನು ತೊಗೊಂಡೆ. ಆಮೇಲೆ ಯಾರೋ ಒಬ್ಬರು ಕಮೆಂಟ್ ಮಾಡಿ ಕೇಳಿದರು ಅವ್ರದ್ದು ಕಿಡ್ನಿ ಪ್ರಾಬ್ಲಮ್ಗೆ ಇಲ್ಲಿ ಟ್ರೀಟ್ಮೆಂಟ್ ಇದೆಯಾ ಅಂತ. ಅವ್ರದಕ್ಕೆ ಅವ್ರು ಹೇಳಿದ ಪ್ರಾಬ್ಲಮ್ಗೆ ಇಲ್ಲಿ ಟ್ರೀಟ್ಮೆಂಟ್ ಇಲ್ಲ. ಯೂಶ್ವಲಿ ನಿಮಗೆ ಏನಾದರೂ ಕಾಯಿಲೆಗಳು ಪ್ರಾರಂಭ ಹಂತದಲ್ಲಿದೆ ಅಂತಂದರೆ ನೀವು ಬೇಗ ಬಂದರೆ ಅದನ್ನು ಟ್ರೀಟ್ ಮಾಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಹಾರ್ಟ್ಗೇನೋ ತುಂಬ ತೊಂದರೆ ಆಯಿತು, ಸರ್ಜರಿಗಿರತ್ತೆ, ಅಥವಾ ಕಿಡ್ನಿಗೆ ತುಂಬ ತೊಂದರೆ ಆಗೋಯಿತು, ಸರ್ಜರಿಗಿದೆ, ಆ ಲೆವೆಲಲ್ಲಿ ಇದೆ ಅಂತಂದರೆ ಇಲ್ಲಿ ಟ್ರೀಟ್ ಮಾಡೋದು ಕಷ್ಟ.
ಪ್ರಾರಂಭ ಹಂತದಲ್ಲಿತ್ತು ಅಂತಂದರೆ ಟ್ರೀಟ್ ಮಾಡ್ಬೋದು. ಅಕಸ್ಮಾತ್ ನೀವೇನಾದರೂ ಆಪ್ರೇಷನ್ ಎಲ್ಲ ಮಾಡಿಸ್ಕೊಂಡಿದ್ರೆ ಹೆಲ್ತ್ ಇನ್ನೂ ಚೆನ್ನಾಗಿರಬೇಕು ಅಥವಾ ಅನ್ನೋದಾದರೆ ಹೆಂಗೆ ಹೇಗಿರುತ್ತೆ ಲೈಫ್ ಸ್ಟೈಲು, ಏನು ಫುಡ್ ತಿನ್ನಬೇಕು, ಏನು ತಿನ್ನಬಾರ್ದು, ಏನು ಮಿಸ್ಟೇಕ್ ಮಾಡ್ತಾ ಇದ್ವಿ ಅದನ್ನೆಲ್ಲ ತಿಳ್ಕೋಬೇಕು ಅಂತಂದರೆ ಒಂದು ಸಲ ಇಲ್ಲಿ ಬಂದು ಒಂದು ಸ್ವಲ್ಪ ದಿನ ಇದ್ದು ನೀವು ನೋಡ್ಕೊಂಡು ಹೋಗೋದ್ರಿಂದ, ಮನೇಲಿ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋದ್ರಿಂದ ನೀವು ಯಾವಾಗಲೂ ಹೆಲ್ದಿ ಆಗಿರ್ತೀರಾ, ನೋ ಡೌಟ್. ಇದು ನಂದು ಜರ್ನಿ ಆಯಿತು. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಏನಾದರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.